ಅಭಿವೃದ್ಧಿಗೆ ಹಣ ಇಲ್ಲ, ಶಾಸಕರಿಗೂ ಅನುದಾನ ಇಲ್ಲ, ಅನುದಾನ ಕೊಡೋಕೂ ಆಗಲ್ಲ ಅಂತ ಸರ್ಕಾರ ಸಬೂಬನ ಕೊಡ್ತಾ ಇದೆ। ಒಂದು ವರ್ಷ ಅನುದಾನ ಕೇಳಬೇಡಿ ಅಂತ ಸಿಎಂ ಹೇಳ್ತಿದ್ದಾರೆ। ಹಾಗಾದ್ರೆ ಅಭಿವೃದ್ಧಿ ಎಲ್ಲಿಂದ ಮಾಡೋದು ನಮ್ಮ ಕ್ಷೇತ್ರದ್ದು ಶಾಸಕರು ಕೇಳುವಂತ ಪ್ರಶ್ನೆ। ಆದ್ರೆ ಇದೀಗ ತೀವ್ರ ಚರ್ಚೆಗೆ ಕಾರಣವಾಗಿದೆ ಸರ್ಕಾರದ ನಡೆ। ಹಣ ಇಲ್ಲದೆ ಇಲ್ವೇ ಇಲ್ಲ ಅಂತ ಹೇಳ್ತಾ ಇರುವಂತದ್ದು। ಪುತ್ತಳಿ ನಿರ್ಮಾಣಕ್ಕೆ ನಿರ್ಧಾರ, ಪುತ್ತಳಿಗೆ ಮಾತ್ರ ಹಣ ಎಲ್ಲಿಂದ ಬರುತ್ತೆ ಅಂತ ಚರ್ಚೆ ಆಗ್ತಿದೆ। राजीव गांधी कंचिन पुत्तली निर्माण के निर्धार, पुत्तली निर्माण के अल्पावधि टेंडर करद पालिके। बेंगलूरिन शेषाद्रिपुरम कंचिन पुत्तली स्थापने लागतदे, इरो पुत्तली तेगेदु कंचिन पुत्तलिगे रेडी आगतदे। बरोबरी वंदु कोटि एळु लक्षद एंबत्तु सावर वेच्चदल्लि पुत्तलियन्न अनावरण माडोदक्के होरटिदे। स्वस्तिक सर्कल अंतले फेमस आगिरो स्थळदल्लि पुत्तली ಮಾಡಬೇಕು ಅಂತ ಹೊರಟಿರುವಂತದ್ದು। ನವೀಕರಣದ ಮೂಲಕ ಕಂಚಿನ ಪುತ್ತಳಿ ನಿರ್ಮಾಣಕ್ಕೆ ಪ್ಲಾನ್ ಮಾಡಲಾಗಿದೆ। ಅತಿವೃಷ್ಟಿ ಅನಾವೃಷ್ಟಿಯಿಂದ ರಾಜ್ಯದ ಜನತೆ ಕಂಗಾಲಾಗಿದ್ದಾರೆ। ಕುಡಿಯೋ ನೀರಿನ ಯೋಜನೆಗೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ। ಮುಖ್ಯವಾಗಿ ಜನರಿಗೆ ಏನು ಮೂಲಭೂತ ಸೌಕರ್ಯ ಯಾವ ರೀತಿಯ ಕೊಡಬೇಕು ಅದಕ್ಕೆ ರಾಜ್ಯ ಸರ್ಕಾರದಂತ ಹತ್ರ ಹಣ ಇಲ್ಲ। ಶಾಸಕರಿಗೆ ಹೇಳಿಬಿಟ್ಟಿದ್ದಾರೆ ನಮ್ಮತ್ರ ಹಣ ಇಲ್ಲ, ಅನುದಾನಕ್ಕೆ ಬರಬೇಡ್ರಪ್ಪ ನೀವು ಅಂತ। ಆದರೆ राजीव गांधी कंचिन पुत्तळि आवश्यकते इत्ता संदर्भदल्लि अंत अनुदान विचारवागि असमाधानगोंड शासकरु स्वपक्षद सचिवर विरुद्धवे गरम आगिदारे। कई शासकरु अनुदान सिक्तिल्ल, क्षेत्रद अभिवृद्धि आगतिल्ल, जन सिट्टिगेद्दिद्दारे नम्म मेले, निम्मन्न याके शासकरु माडबेकित्तु, नावु नम्म कष्ट हेळिदंगे नीवेनु परिहार कोडतिल्ल अंत। इदर बेन्नल्ले राजीव गांधी कंचिन पुत्तळिगे निर्धरिसिदे राज्य सरकार। सरकारद निर्धार मत्तोंदु हंतद ಸ್ಥಿತಿಗೆ ಕಾರಣವಾಗುತ್ತಾ। ಕಂಚಿನ ಪುತ್ತಳಿ ನಿರ್ಮಾಣದ ಅವಶ್ಯಕತೆ ಇತ್ತ ಈ ಸಂದರ್ಭದಲ್ಲಿ ಪ್ರಶ್ನೆ ಬರುತ್ತ ಸಹಜವಾಗಿ। ಶಾಸಕರಿಗೆ ಗೆದ್ದಂತ ಶಾಸಕರಿಗೆ ಅಲ್ಲಿನ ಜನತೆ ನಿಮಗೆ ಓಟ್ ಹಾಕಿ ಗೆಲ್ಸದಿವಿ, ನಮ್ಮ ಊರಲ್ಲಿ ಇಂತ ಸಮಸ್ಯೆ ಇದೆ ಕುಡಿಯೋ ನೀರಿಂದೋ ರಸ್ತೆದೋ ಹೇಳ್ತಾರೆ, ಇದನ್ನ ಮಾಡಿಸ್ಕೊಡಿ ಅಂದಾಗ ಇಲ್ಲಪ್ಪ ನಮ್ಮ ಸರ್ಕಾರ ಬೊಕ್ಕಸದಲ್ಲಿ ದುಡ್ಡಿಲ್ಲ, ನಾವು ಏನೇ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇಂತ ಅಂದ್ರೆ ಕಂಚಿನ ಪುತ್ತಳಿ ನಿರ್ಮಾಣ ಇದೆಲ್ಲದಕ್ಕೂ ದುಡ್ಡಿದೆಯಾ ರಾಜ್ಯ ಸರ್ಕಾರದತ್ರ ಅಂತ ಕರಮ ಆಗಿರುವಂತದ್ದು ಶಾಸಕ। ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ। ಚಂದ್ರಶೇಖರ್, ಈ ಸಂದರ್ಭದಲ್ಲಿ ಅವಶ್ಯಕತೆ ಇತ್ತು ಅಂತ ಅನ್ಸೆ ಅನ್ಸುತ್ತೆ, ಯಾಕಂದ್ರೆ ಗೆದ್ದಿರ್ತಾರೆ ಶಾಸಕರು, ಆ ಕ್ಷೇತ್ರದ ಜನರು ಬಂದು ಏನೋ ಒಂದು ಮೂಲಭೂತ ಸೌಕರ್ಯದ ಬಗ್ಗೆ ಹೇಳ್ತಾರೆ, ನನ್ನತ್ರ ದುಡ್ಡಿಲ್ಲ ಹೋಗಪ್ಪ ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡಿಲ್ಲ ಅಂತ ಅಂದಾಗ ಜನರು ಹೇಳ್ತಾರೆ ಇದಕ್ಕೆಲ್ಲ ನಿಮ್ಮತ್ರ ದುಡ್ಡಿದ್ಯಾ ಅಂತ। ಶಾಸಕರಿಗೆ ನಾಚಿಕೆಗೇಡಿನ ಸಂಗತಿ ಇದು। ಹೀಗಾಗಿ ಸ್ವಪಕ್ಷದ ಶಾಸಕರ ಈಗ ಅಸಮಾಧಾನಗೊಂಡಿರುವಂತದ್ದು ರಾಜ್ಯ ಸರ್ಕಾರದ ನಡೆಗೆ। ಇದು ಅವಶ್ಯಕತೆ ಇತ್ತ ಕಂಚಿನ ಪುತ್ತಳಿ ಅಂತ ಖಂಡಿತ ವಿದ್ಯಾ, ಯಾಕೆಂತಂದ್ರೆ ಓಲೈಕೆಗೆ ಮುಂದಾಗ್ತಾ ಇದೆಯಾ ರಾಜ್ಯ ಸರ್ಕಾರ ಅನ್ನುವಂಥದ್ದು ಒಂದು ಕಡೆ, ಮತ್ತೊಂದು ಕಡೆ ಒಂದು ವರ್ಷದವರೆಗೂ ಕೂಡ ಅನುದಾನ ಕೇಳಬೇಡಿ ಅಂತ ಇದ್ರು। ಯಾಕೆ ಅಂತಂದ್ರೆ ಉಚಿತ 5 ಗ್ಯಾರಂಟಿಗಳನ್ನ ನಾವು ಜಾರಿಗೆ ತರಬೇಕು, ಆ ಜಾರಿಗೆ ತರೋದಕ್ಕೇನೆ ಹಣ ಇಲ್ಲ, ಸೊ ಹೀಗಾಗಿ ಯಾರೂ ಕೂಡ ಅನುದಾನವನ್ನು ಕೇಳಬೇಡಿ, ಸೊ ಯಾರು ಕೂಡ ಒತ್ತಡವನ್ನು ಹಾಕಬೇಡಿ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳಿದ್ರು। ಜೊತೆಯಲ್ಲಿ ಇತ್ತೀಚೆಗಷ್ಟೇ ಸಚಿವರ ನಡೆಗೆ ಯಾವುದೇ ಕೆಲಸವನ್ನ ಮಾಡ್ಕೊಡ್ತಾ ಇಲ್ಲ, ಟ್ರಾನ್ಸ್ಫರ್ ಮಾಡ್ತಿಲ್ಲ ಅನ್ನುವಂತ ಒಂದಷ್ಟು ಸಬಬನ್ನು ಕೂಡ ಹೇಳಿ ಶಾಸಕರು ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿದ್ರು। ಈಗ ಅದಕ್ಕೆ ಒಂದು ರೀತಿಯಾದಂತ ಮತ್ತಷ್ಟು ಉರಿಯೋ ಬೆಂಕಿಗೆ ಮತ್ತಷ್ಟು ತುಪ್ಪ ಸೋರಿದ್ರು ಅನ್ನುವಂತ ಘಟನೆ ಏನಿದೆ ಇದು ಸಾಕ್ಷಿ। ಯಾಕೆಂತಂದ್ರೆ ಈಗಾಗ್ಲೇ ಅಲ್ಲಿ ರಾಜೀವ್ ಗಾಂಧಿ ಅವರ ಪ್ರತಿಮೆ ಇತ್ತು, ಆದ್ರೆ ಈಗ ಕಂಚಿನ ಪ್ರತಿಮೆಯನ್ನ ಮಾಡಿಸ್ತಾ ಇರತಕ್ಕಂಥದ್ದು ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು। ಯಾಕಂತಂದ್ರೆ ರಾಜ್ಯದ ತೆರಿಗೆ ಹಣ ಈ ರೀತಿ ಪೋಲ್ ಮಾಡಿದ್ರೆ ಎಷ್ಟು ಮಟ್ಟಿಗೆ ಸರಿ? ಒಂದ್ ಕಡೆ ನಮ್ಮಿಂದ ತೆರಿಗೆ ತೆಗೆದುಕೊಳ್ತಾರೆ, ಆದ್ರೆ ಅಭಿವೃದ್ಧಿಗೆ ಹಣವನ್ನ ಕೊಡೋದಿಲ್ಲ। ಇಂಥ ಒಂದು ಘಟನೆಗಳು ನಿಜಕ್ಕೂ ಇಲ್ಲ ಒಂದ್ ಕಡೆ ಬಹಳಷ್ಟು ಸಾರ್ವಜನಿಕರಿಗೆ ಆಕ್ರೋಶಕ್ಕೆ ಕಾರಣವಾಗುತ್ತೆ। ಅದು ಬರೋಬ್ಬರಿ 1 ಕೋಟಿಗೂ ಹೆಚ್ಚು ಹಣವನ್ನ ಕಂಚಿನ ಪ್ರತಿಮೆಗೆ ಖರ್ಚು ಮಾಡೋ ಬದಲು ಈಗಾಗ್ಲೇ ನೆರೆ ಆಗ್ತಾ ಇದೆ, ಮತ್ತೊಂದು ಕಡೆ ಬರ ಇದೆ, ಅಲ್ಲಿಗೂ ಕೂಡ ಹಣ ಬಿಡುಗಡೆ ಮಾಡಿಲ್ಲ। ಸೊ ಆದ್ರೆ ಕಂಚಿನ ಪ್ರತಿಮೆಗೆ ನಿರ್ಮಾಣಕ್ಕೆ ಈಗ ಟೆಂಡರ್ ಕರೆದಿದ್ದಾರೆ, ಅದು ಅಲ್ಪಾವಧಿಯಲ್ಲಿ ಅಂದ್ರೆ ಕೂಡ್ಲೇ ಇಮಿಡಿಯೇಟ್ ಆಗ್ಬಿಡ್ಬೇಕು ಈ ಒಂದು ಪುತ್ತಳಿ ನಿರ್ಮಾಣದ ಜೊತೆಯಲ್ಲಿ ಸ್ಥಾಪನೆಯನ್ನು ಕೂಡ ಮಾಡಬೇಕು ಅನ್ನುವಂಥದ್ದು ಇವರ ಉದ್ದೇಶ। ಸೊ ಹೀಗಾಗಿ ಇದು ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ವಿದ್ಯಾ। ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್।